ಸರ್, ಈಗ ಮಹಾರಾಷ್ಟ್ರ ಸರ್ಕಾರ ಇದ್ದು ಒಂದು ಸರ್ಕಾರ ಹೋಯ್ತು ಸರ್, ಈಗ ಕೈ ತಪ್ಪು. ಅದಕ್ಕೆ ಕಾರಣ ಶಿವಸೇನೆಯವ್ರು ಏನ್ ಹೇಳ್ತಾರೆ, ನಮ್ಮ ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ನಮ್ಗೆ ಹೋಗ್ಲಿಲ್ಲ, ಅದಕ್ಕೆ ಹೊರಗಡೆ ಬಂದಿದ್ದೀವಿ. ಎಲ್ಲ ನೋಡಿ, ಎಲ್ಲ ಬಿಜೆಪಿ ಅವ್ರದ್ದು ನಾಟಕ. ನಿರಾಣಿ ಹೇಳಿಲ್ವಾ, ನಾವು ಗೌರ್ಮೆಂಟ್ ಫಾರ್ಮ್ ಮಾಡ್ತಾ ಇದ್ದೀವಿ ಅಂತ. ಏನು ಸೈದ್ಧಾಂತಿಕ, ಇಷ್ಟು ದಿನ ಯಾಕಿದ್ರು ಇದೇ ಎಮ್ ಎಲ್ ಎಗಳು ತಾನೇ ಬರ್ಕೊಟ್ಟಿರೋದು. ನಾವು ಮಹಾಗಡಿ ಜೊತೆ, ಕಾಂಗ್ರೆಸ್ಸು, ಎನ್ ಸಿ ಪಿ ಜೊತೆ ಸರ್ಕಾರ ರಚನೆ ಮಾಡ್ತೀವಿ ಅಂತ ಯಾರು ಹೇಳಿದರು? ಈ ಎಮ್ ಎಲ್ ಎಗಳು ಇವ್ರು ಯಾರು ಅಲ್ಲಿ ಹೋಗಿ ಕೂತವರಲ್ಲ, ಅವರೇ ಸೇರಿ ಬರ್ಕೊಂಡ್ರು. ಆಪರೇಷನ್ ಲೋಟಸ್ಗೆ ನಮ್ಮಲ್ಲಿ ಪ್ರಯತ್ನ ಮಾಡಿದ್ರಲ್ಲ ಒಂದು 5-6 ಸತಿ, ಹಂಗೆ ಅಲ್ಲೂ ಮಾಡಿ ಇವತ್ತೇನೋ ಒಂದು ಸಕ್ಸಸ್ ಆಗಿದ್ದಾರೆ. ನೋಡೋಣ, ಕಾಲ ಬರ್ತದೆ, ಜನ ತೀರ್ಮಾನ ಮಾಡಿ. ಈಗ ನೋಟಿಫಿಕೇಶನ್ ಕೂಡ ಆಗ್ತಾ ಇರತಕ್ಕಂಥದ್ದು ಸರ್, ಅಗ್ನಿಪಥ್ ಯೋಜನೆ. ನೋಡಿಯಪ್ಪ, ನಾನು ಯುವಕರು ಈ ಅಗ್ನಿಪಥ್ ಯೋಜನೆ ಬಗ್ಗೆ ಯಾವೇ ಇಡೀ ದೇಶದಲ್ಲೇ ಹತ್ಕೊಂಡು ಉರಿತಾ ಇದೆ. ನಮ್ಮ ಯುವಕರನ್ನ ಎಲ್ಲ ಬಾಡಿಗಾರ್ಡ್ ಮಾಡೋಕ್ಕೆ, ಅದೇನೋ ಬಿಜೆಪಿ ಕಚೇರಿಗೆ ಕ್ಲೀನ್ ಮಾಡೋಕ್ಕೆ, ಮತ್ತು ಸೆಕ್ಯೂರಿಟಿ ಗಾರ್ಡ್ ಮಾಡೋಕ್ಕೆ ಮಾಡ್ತಾ ಇದ್ದಾರೆ. ಬೇಕಾದ್ರೆ ನೋಡಿ, ಮಂತ್ರಿಗಳವರಲ್ಲ, ಅವ್ರ ಮಕ್ಕಳು ಕಳಿಸ್ಲಿ. ನಮ್ಮ ಮಕ್ಕಳುಗಳೆಲ್ಲ ಸರಿಯಾಗಿ ಇಂಜಿನಿಯರು, ಡಾಕ್ಟರ್ಗಳು ಮಾಡೋಕ್ಕೆ ಸರಿಯಾಗಿ ವಿದ್ಯಾಭ್ಯಾಸ ಕೊಟ್ಟು, ಮೊದಲು ಏನಿತ್ತು ಪದ್ಧತಿ ಆ ಪದ್ಧತಿನ ಅವರು ಮಾಡ್ಕೊಂಡು ಹೋಗ್ಬೇಕು. ಸರ್, ಈಗ ಮೋದಿಯವ್ರು ಹೇಳ್ತಾರೆ ಅಂದ್ರೆ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಏರಿದ್ದು, ಅದು ಕಪ್ಪು ಚುಕ್ಕಿ ಬೇಡ. ಈಗ ಸದ್ಯಕ್ಕೆ ನಮ್ಮ ಸರ್ಕಾರ ಸುದ್ದಿ ಸರ್, ಇನ್ನೊಂದ್ ಕಡೆ ಕುಮಾರಸ್ವಾಮಿ ಹೇಳ್ತಾರೆ ಮತ್ತೆ ಸಿಎಂ ಗಂಗಾವತಿ ಕ್ಷೇತ್ರ ತೊಗೊಂಡ್ರೆ ಸಾಕಷ್ಟು ಗೊಂದಲ ಕೂಡ ಈಗಾಗಲೇ ಏರ್ಪಟ್ಟಿರ್ತಕ್ಕಂಥದ್ದು ಸರ್. ಯಾವ ಗೊಂದಲನೂ ಇಲ್ಲ, ಏನೂ ಇಲ್ಲ, ಎಲ್ಲೂ ಗೊಂದಲ ಇಲ್ಲ. ನೀವು ಗೊಂದಲ ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ ಸರ್. ತಮ್ಮ ನಾಯಕರು ಮಾಡ್ತಾ ಇದ್ದಾರೆ. ಎಚ್ ಆರ್ ಶ್ರೀನಾಥ್ ಅವ್ರು ಯಾವ ಕಾಂಗ್ರೆಸ್ ಬಂದ್ರು ಅವಾಗಲೇ ಸಾಕಷ್ಟು ಗೊಂದಲ ಸ್ಟಾರ್ಟ್ ಆಯ್ತು. ನೋಡ್ರಿ, ಯಾರಿಗೂ ಯಾವ ಕಮಿಟ್ಮೆಂಟ್ ಇಲ್ಲ, ನೋ ಕಮಿಟ್ಮೆಂಟ್ ಟು ಎನಿ ಒನ್. ಅನ್ಕಂಡೀಷನ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಬೇಕಾದ್ರೂ ಸೇರ್ಕೋಬಹುದು. ನಾವು ಸರ್ವೆ ಮಾಡ್ತೀವಿ, ಸರ್ವೆ ಮಾಡಿದಾಗ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಸರ್, ಇನ್ನೊಂದ್ಸರ್ ಸರ್, ಲಾಸ್ಟ್ ಸರ್, ಸಿಎಂ ಅವರು ಕುಮಾರಸ್ವಾಮಿ ಮತ್ತೆ ಸಿಎಂ ಆಗ್ತಂತ ಹೇಳ್ತಾರೆ. ಕುಮಾರಸ್ವಾಮಿ ಅವರು ಮತ್ತೆ ಸಿಎಂ ಆಗ್ತೀನಿ ನಾಳೆ 23ಕ್ಕೆ ಅಂತ ಹೇಳ್ತಾರೆ.